ಮೈಸೂರು ಜಿಲ್ಲೆ ಹೆಚ್ಡಿಕೋಟೆ ತಾಲೂಕಿನಲ್ಲಿರುವ ತಾರಕ ಜಲಾಶಯದಲ್ಲಿ ಕ್ರೆಸ್ಟ್ ಗೇಟ್ಗಳು ಹಾಳಾಗಿ ಭಾರಿ ನೀರು ಪೋಲಾಗಿ ಅವ್ಯವಸ್ಥೆ ಉಂಟಾಗಿದೆ. ಗೇಟ್ಗಳ ನಿರ್ವಹಣೆ ಮಾಡಲಾಗದೆ ನೀರನ್ನ ಹೊರಬಿಡಲಾಗಿದೆ. ತೆರೆದ ಗೇಟನ್ನ ಮುಚ್ಚಲಾಗದೆ ಅಧಿಕಾರಿಗಳು ಪರದಾಡ್ತಾ ಇದ್ದಾರೆ. ಭಾರಿ ಪ್ರಮಾಣದ ನೀರು ಪೋಲಾಗೋದನ್ನ ಕಂಡು ಅಧಿಕಾರಿಗಳ ವಿರುದ್ಧ ಅನ್ನದಾತರು ಕೂಡ ಕಿಡಿಕಾರ್ತಾ ಇದ್ದಾರೆ. ನೀರು ಪೋಲು ಮಾಡೋದರ ಬದಲು ಕೆರೆಗೆ ನೀರು ತುಂಬಿಸಿ ಅಂತ ಆಗ್ರಹಿಸ್ತಾ ಇದ್ದಾರೆ. ನಾಲ್ಕು ಗೇಟ್ಗಳ ಪೈಕಿ ಎರಡು ಗೇಟ್ಗಳಿಂದ ನಿತ್ಯ ನೀರು ಪೋಲಾಗ್ತಾನೆ ಇರುತ್ತೆ, ಅದನ್ನ ಕೆರೆಗೆ ತುಂಬಿಸಿ ಅಂತ ರೈತರು ಒತ್ತಾಯಿಸ್ತಾ ಇದ್ದಾರೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ರಿಪೋರ್ಟರ್ ಮಧುಸೂದನ್. ಇದೀಗ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ಎಸ್ ಮಧು, ಕ್ರೆಸ್ಟ್ ಗೇಟ್ ಹಾಳಾಗಿದೆ, ಹಾಳಾಗಿ ನೀರು ಪೋಲಾಗ್ತಾ ಇದ್ರೂ ಕೂಡ ಯಾರ ಗಮನಕ್ಕಿದ್ ಬರ್ತಾ ಇಲ್ವಾ, ಅಥವಾ ನಿರ್ಲಕ್ಷ್ಯ ಅನ್ನೋದು ಅಲ್ಲಿ ಎದ್ದು ಕಾಣ್ತಾ ಇದೆಯಾ, ಹೇಗೆ? ಸ್ಪಷ್ಟ ಆಗಿ ಗೊತ್ತಾಗುತ್ತೆ ಇದು ಅಧಿಕಾರಿಗಳ ನಿರ್ಲಕ್ಷ್ಯ ಅಂತ ಹೇಳಿ. ಯಾಕಂತ ಹೇಳಿದ್ರೆ ಏನ್ ಎಚ್ ಡಿ ಕೋಟೆಯಲ್ಲಿ ಇರ್ತಕ್ಕಂತ ಎರಡು ಡ್ಯಾಮ್ಗಳಿದೆ, ಅದರಲ್ಲಿ ಒಂದು ಕಬಿನಿ ಜಲಾಶಯ ಇರ್ತಕ್ಕಂಥದ್ದು, ಅದೇ ರೀತಿಯಾಗಿ ಇದು ತಾರಕ ಅಣೆಕಟ್ಟು ಇರ್ತಕ್ಕಂಥದ್ದು. ಅಂದ್ರೆ ಇದೊಂದು ಪುಟ್ಟ ಅಣೆಕಟ್ಟು, ಸುಮಾರು ಒಂದು 4 TMC ನೀರನ್ನ ತುಂಬುತ್ತೆ. ಅಲ್ಲಿರ್ತಕ್ಕಂತಹ ಕಾಡು ಪ್ರಾಣಿಗಳೇನಿವೆ ಅವು ಜೊತೆಗೆ ಒಂದು 15,000 ಹೆಕ್ಟೇರ್ನಷ್ಟು ಭೂಮಿಗೆ ನೀರನ್ನು ಉಣಿಸ್ಲಿಕ್ಕೆ ಈ ಒಂದು ಡ್ಯಾಮ್ ಅನ್ನ ಕೂಡ ಕಟ್ಟಿರ್ತಕ್ಕಂಥದ್ದು. ಆದ್ರೆ ಕಳೆದ 5 ವರ್ಷಗಳಿಂದಲೂ ಕೂಡ ಈ ಅಣೆಕಟ್ಟೆ ತುಂಬಿರ್ಲಿಲ್ಲ. ಈ ಕಾರಣಕ್ಕೆ ಅಲ್ಲಿದ್ದಂತ ಗೇಟ್ಗಳು ಯಾವುದು ಕೂಡ ಯೂಸ್ ಮಾಡಿದ್ರೆ ಎಲ್ಲವೂ ಕೂಡ ತುಕ್ಕಿಡಿದ್ವು. ಆದ್ರೆ ಏನೋ ನಿನ್ನೆ ಈ ಅಣೆಕಟ್ಟೆ ತುಂಬಂತ ಸಂದರ್ಭದಲ್ಲಿ ಇಲ್ಲಿನ ಕ್ರೆಸ್ಟ್ ಗೇಟ್ಗಳನ್ನ ಓಪನ್ ಮಾಡಿದ್ದಾರೆ ಅಧಿಕಾರಿಗಳು. ಇರ್ತಕ್ಕಂಥ 3 ಗೇಟ್ಗಳನ್ನ ಓಪನ್ ಮಾಡಿದ ನಂತರದಲ್ಲಿ ಅವುಗಳನ್ನ ಮತ್ತೆ ಮುಚ್ಚಲಿಕ್ಕೆ ಅವ್ರ ಕೈಲಿ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಅಪರೂಪಕ್ಕೆ 5 ವರ್ಷಗಳ ನಂತರ ತುಂಬಿದಂತ ನೀರು ಈಗ ಅಲ್ಲಿ ಪೋಲಾಗಿ ಹೋಗ್ತಾ ಇದೆ. ಅಂದ್ರೆ 5 ವರ್ಷದಿಂದ ಕೂಡ ನೀರು ಇರಲಿಲ್ಲ. ಇದು ಅಲ್ಲಿರ್ತಕ್ಕಂಥ ರೈತರನ್ನ ಕೇಳಿಸಿರ್ತಕ್ಕಂಥದ್ದು. ಏನೋ ಈ ಬಾರಿ ಒಳ್ಳೆ ಮಳೆ ಆಗಿದೆ, ನಮಗೆ ಜಲಾಶಯದಿಂದ ನೀರು ಬರುತ್ತೆ, ನಾವು ಕೂಡ ಬೆಳೆಗಳನ್ನ ಬೆಳಿತೀವಿ ಅಂತೇಳಿ ಆಸೆಯನ್ನ ಪಟ್ಟಿದ್ರು. ಈಗ ಅವ್ರಿಗೆ ನಿರಾಶೆ ಆಗಿರ್ತಕ್ಕಂಥದ್ದು 2 ದಿನಗಳಿಂದನೂ ಕೂಡ ಅಲ್ಲಿರ್ತಕ್ಕಂಥ 3 ಕ್ರಸ್ಟ್ಗೇಟ್ಗಳೇನಿವೆ ಅವುಗಳಲ್ಲಿ 2 ಕ್ರಸ್ಟ್ಗೇಟ್ಗಳಲ್ಲಿ ಅನಾಯಾಸವಾಗಿ ನೀರು ಹರಿದು ಪೋಲಾಗಿ ಹೋಗ್ತಾ ಇರ್ತಕ್ಕಂಥದ್ದು. ವೀಣಾ, ಎಸ್, ಇದು ಈಗ ರೈತರು ಆಕ್ರೋಶ ಏನೋ ವ್ಯಕ್ತಪಡಿಸ್ತಾ ಇದ್ದಾರೆ, ಆದರೆ ರೈತರ ಒಂದು ಅಳಲನ್ನ ಕೇಳೋದಕ್ಕೂ ಕೂಡ ಅಲ್ಲಿನ ಜನರು ಬೇಕಾಗುತ್ತೆ, ಅಧಿಕಾರಿಗಳು ಬೇಕಾಗುತ್ತೆ. ಸೊ ಏನ್ ಹೇಳ್ತಾರೆ ಅಧಿಕಾರಿಗಳು ಮಧುಸೂದನ್? ವಿನಯ್, ಏನಂತ ಹೇಳಿದ್ರೆ ಈಗ ಒಂದು ಜಲಾಶಯದಲ್ಲಿ ಜಲಾಶಯ ತುಂಬಿದಂತ ಸಂದರ್ಭದಲ್ಲಿ ಗೇಟ್ಗಳೇನಾದ್ರೂ ಹಾಳಾದ್ರೆ ಆ ಗೇಟ್ಗಳನ್ನ ಆ ಕ್ಷಣದಲ್ಲಿ ಸರಿಪಡಿಸಲಿಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದ್ರೆ ಕ್ರೆಸ್ಟ್ ಗೇಟ್ಗಳು ಈಗ ಹಾಳ ಇರೋದಂತ ಕಾರಣಕ್ಕಾಗಿ ನೀರು ಈಗ ಆಚೆಗೆ ಹೋಗ್ಲೇಬೇಕಾಗುತ್ತೆ. ಆಚೆಗೆ ಹೋದ ನಂತರದಲ್ಲಿ ಆ ಏನು ಗೇಟ್ ಈಗ ಮುಚ್ಚಲಾಗ್ತಾ ಇಲ್ಲ, ಅದನ್ನ ಸರಿಪಡಿಸಲಾಗುತ್ತೆ. ಈಗ ಅಧಿಕಾರಿಗಳು ಕೂಡ ಕೈಚಲ್ಲಿ ಕೂತಿದ್ದಾರೆ. ಇದು ಅಲ್ಲಿರ್ತಕ್ಕಂಥ ರೈತರನ್ನ ಮತ್ತೆ ಸ್ಥಳೀಯರನ್ನ ಕೇಳಿಸಿರ್ತಕ್ಕಂಥದ್ದು. ವೀಣಾ, ಥ್ಯಾಂಕ್ ಯು ಮಧು ತಮ್ಮ ಮಾಹಿತಿಗಾಗಿ.